ನಮಸ್ಕಾರ, ಬಿ ಬಿ ಎಫ್ಗೆ ಸ್ವಾಗತ. ನಮ್ಮ ಜೊತೆಗೆ ಸಂತೋಷ್ ಮೊಕಾಶ್ ಅವರು ಇದ್ದಾರೆ. ಅವರು ವೃತ್ತಿಯಲ್ಲಿ ಸಂಗೀತಗಾರರು, ಅದ್ರ ಜೊತೆಗೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡವನ್ನು ಕೇಂದ್ರವನ್ನಾಗಿ ಇಟ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನೀವು ಇವೆಂಟ್ಸ್ ಮ್ಯಾನೇಜ್ಮೆಂಟು ಮಾಡ್ತಾ ಇದ್ದೀರಿ. ಹೌದು. ಮತ್ತು ಕಲಾವಿದರು ಕೂಡ, ಎರಡು ವೃತ್ತಿ ಪ್ರವೃತ್ತಿ ಎರಡನ್ನು ಮೇಳೈಸಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಹೌದು. ಹೇಗಿದೆ ಅನುಭವ, ಏನೆಲ್ಲ ಮಾಡ್ತಾ ಇದ್ದೀರಾ? ಮೊದಲು 14 ವರ್ಷ ನಾನು ಫಾರ್ಮ್ ಇಂಡಸ್ಟ್ರಿ ಇದೆ ಸರ್. ಫಸ್ಟ್ ಮತ್ತು ನಂದು ಮ್ಯೂಸಿಕ್ ಅದೆಲ್ಲ ಮೊದಲಿನ ಹಾಬಿ ಇತ್ತು ಸರ್, ಸಿನ್ಸ್ ಚೈಲ್ಡ್ಹುಡ್. ಸೊ 2018 ಸ್ಟಾರ್ಟೆಡ್ ಮೈ ಮ್ಯೂಸಿಕ್ ಜರ್ನಿ. ಅದಕ್ಕೆ ನಮ್ಮ ಮೊದಲು 10 ವರ್ಷದಲ್ಲಿ ಬೇರೆ ಜೊತೆ ಹೋಗ್ತಿದೆ. ಈ ನಮ್ಮದೇ ಓನ್ ಇನ್ಸ್ಟಿಟ್ಯೂಟ್ ಅಂತ ಚಾಲೂ ಮಾಡೀವಿ. ಸೊ ಅದರಲ್ಲಿ ಕ್ಲಾಸಸ್ ಕೂಡ ನಡೆಸ್ತೀವಿ. ಆಮೇಲೆ ಅದು ಪ್ಯಾಷನ್ ಕಮ್ ಅಭಿವೃದ್ಧಿ, ಇದು ಹಾಬಿ. ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಹೊಟ್ಟೆಪಾಡಿಗಾಗಿ. ಸೊ ಸಿನ್ಸ್ 2019 ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಟ್ಸ್ ಗೋಯಿಂಗ್ ವೆಲ್, ಇಯರ್ ಬೈ ಇಯರ್ ಗ್ರೋತ್ ಇದೆ, ಚೆನ್ನಾಗಿದೆ. ಸಂಗೀತ ಕಾರ್ಯಕ್ರಮ ಅಂದರೆ ಅದನ್ನು ಕಮರ್ಷಿಯಲ್ ಆಗಿ, ಈಗ ಮದುವೆಗಳು ಫಂಕ್ಷನ್ಸ್ ಇದ್ದಲ್ಲೆಲ್ಲ ಹಾಡ್ತಾರೆ, ಆರ್ಕೆಸ್ಟ್ರಾ ಥರ ಮಾಡ್ತಾರೆ. ಹೌದು. ನಾನು ವೃತ್ತಿಯಲ್ಲಿ ಸಿಂಗರ್ ಪ್ಲಸ್ ಫ್ಲೂಟ್ ಆರ್ಟಿಸ್ಟು. ನಮ್ದೆಲ್ಲ ನಮ್ಮದೇ ಒಂದು ಟೀಮ್ ಇದೆ. ಸೊ ಲೈವ್ ಅಂದರೆ ಲೈವ್ ಆರ್ಕೆಸ್ಟ್ರಾ ಮಾಡ್ತೀವಿ, ಟ್ರ್ಯಾಕ್ ಆ್ಯಂಡ್ ಟ್ರ್ಯಾಕ್ ಮಾಡ್ತೀವಿ. ನಮ್ಮ ಹತ್ರ ಫುಲ್ ನುರಿತ ಕಲಾವಿದರಿದ್ದಾರೆ, ಉತ್ತರ ಕರ್ನಾಟಕದ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಲ್ಲೆಲ್ಲ ಇವೆಂಟ್ಸ್ ಎಲ್ಲ ಮಾಡ್ತೀವಿ, ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಮಾಡ್ತೀವಿ ಸರ್. ಸಂಗೀತ ಕಾರ್ಯಕ್ರಮ. ಹೌದು. ಅದೆಲ್ಲ ಏನಿರುತ್ತೆ ಅದರಲ್ಲಿ, ಹಿಂದೂಸ್ತಾನಿ ಅಥವಾ ಕ್ಲಾಸಿಕಲ್ ಇರುತ್ತಾ ಅಥವಾ ವೆಸ್ಟರ್ನ್ ಇರುತ್ತಾ? ಅಂದರೆ ಕಸ್ಟಮರ್ಸ್ ಮೇಲೆ ಡಿಪೆಂಡ್. ನಮ್ಮ ಹತ್ರ ಕ್ಲಾಸಿಕಲ್ ಟೀಮ್ ಕೂಡ ಇದೆ, ಆಮೇಲೆ ದಾಸವಾಣಿ, ಆಮೇಲೆ ಭಾವಗೀತೆ ಲೈಟ್ ಮ್ಯೂಸಿಕ್ ಟೈಪ್ ಇದೆ, ಆಮೇಲೆ ಫಿಲ್ಮ್ ಸಾಂಗ್ಸ್ ಕೂಡ ಹಾಡೋ ಟೀಮ್ ಇಟ್ಟಿದೆ. ಕಸ್ಟಮರ್ ಯಾವ ಥರ ಕೇಳ್ತಾರೋ ಅದ್ರ ಪ್ರಕಾರ ನಮ್ದು ಎಲ್ಲ ಆರ್ಟಿಸ್ಟ್ ಸೆಟ್ ಮಾಡಿಕೊಂಡು ನಾವು ಹೋಗಿ ಪ್ರೋಗ್ರಾಮ್ ಕೊಡ್ಬಿಟ್ಟೆ. ಇಲ್ಲಿವರೆಗೂ ನಿಮ್ಮ ಜರ್ನಿ ಹೇಗಿತ್ತು ಸರ್? ನಿಮಗೆ ಯಾವ ಥರದ ಅನುಭವಗಳಾಗಿದೆ? ದೊಡ್ಡ ದೊಡ್ಡ ಇವೆಂಟ್ಸ್ ಎಲ್ಲ ಯಾವ್ದು ಹ್ಯಾಂಡಲ್ ಮಾಡಿದ್ದೀರಿ? ದೊಡ್ಡ ದೊಡ್ಡ ಅಂದರೆ ರೀಸೆಂಟಾಗಿ ನಾವು 2019 ಡೆನ್ನಿಸ್ ನೋಡಿದಲ್ಲಿ ಡಾಕ್ಟರ್ ಕಾನ್ಫರೆನ್ಸ್ ಮಾಡಿದ್ವಿ. ಟೋಟಲ್ ಹೋಲ್ 3 ಡೇಸ್ ಏನು ಕಾನ್ಫರೆನ್ಸ್ ನಾವು ಮಾಡಿದ್ವಿ ಅಲ್ಲಿ, ಪ್ಲಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಟೋಟಲ್ ಇವೆಂಟ್ ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ಅದಾದಮೇಲೆ ನ್ಯೂ ಇಯರ್ ಪ್ರೋಗ್ರಾಮ್ ಮಾಡಿದ್ವಿ. ಹೊಸಪೇಟ್ ಸ್ಟೀಲ್ ಅಂತ ಒಂದು ದೊಡ್ಡ ಕಂಪ್ನಿ ಇದೆ ಗಿಣಿಗೇರಿ ಹತ್ರ, ಅದರದ್ದು ನ್ಯೂ ಇಯರ್ ಫಂಕ್ಷನ್ ಟೋಟಲಿ ಹ್ಯಾಂಡಲ್ ಮಾಡಿದ್ವಿ ನಾವು. ದೊಡ್ಡ ಇವೆಂಟ್ ಬಟ್ ಸಣ್ಣ ಚಿಕ್ಕಪುಟ್ಟ ಅಂತೂ ಮುಂಜ್ವಿ, ಆಮೇಲೆ ಮದುವೆ, ಆಮೇಲೆ ಹೆಸರು ಕಾರ್ಯಕ್ರಮ ಇವೆಂತೂ ಕಾಮನ್, ಬರ್ಡೆ ಕಾಮನ್ಸ್ ಎಲ್ಲ ಮಾಡ್ತೀವಿ. ಅದರ ಸಿನಿಮಾ ಗೀತೆಗಳು, ಸುಗಮ ಸಂಗೀತ, ಸುಗಮ ಸಂಗೀತ, ಭಾವಗೀತೆಗಳು, ಭಕ್ತಿ ಗೀತೆಗಳು. ಎಸ್ ಎಸ್ ಎಸ್. ಹೌದು. ಸೊ ಇದು ಚಾರ್ಜಸ್ ಎಲ್ಲ ಹೇಗಿರುತ್ತೆ, ರೀಸನೇಬಲ್ ಆಗಿರುತ್ತೆ? ಅಂದರೆ ನಂಬರ್ ಆಫ್ ಆರ್ಟಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಅಂದರೆ ನಾವು ಎಷ್ಟು ಜನ ಆರ್ಟಿಸ್ಟ್ ಹೋಗ್ತೀವಿ ಮೇಲೆ ಯಾವ ಟೈಪ್ ಸೌಂಡ್ ಮಾಡ್ತೀವಿ ಅನ್ನೋ ಡಿಪೆಂಡ್, ಸೌಂಡ್ ಸಿಸ್ಟಮ್ ಮೇಲೆ ಡಿಪೆಂಡ್. ಈಗ ಸೌಂಡ್ ಸಿಸ್ಟಮಲ್ಲಿ 2x3x ಅಂತ ಇರುತ್ತೆ, ಅದು ಡಿಪೆಂಡ್ಸ್ ಅಪಾನ್ ರಿಕ್ವೈರ್ಮೆಂಟ್ ಆಫ್ ಕಸ್ಟಮರ್ಸ್, ಆಮೇಲೆ ನಂಬರ್ ಆಫ್ ರೋಡ್ ಮೇಲೆ ಹೋಗುತ್ತೆ. ಅದು ಹುಬ್ಬಳ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ? ಇಲ್ಲ ಇಲ್ಲ ಸರ್, ಅಕ್ರಾಸ್ ಕರ್ನಾಟಕ ಎಲ್ಲ ಕಡೆ. ಅಕ್ರಾಸ್ ಕರ್ನಾಟಕ ರೀಸೆಂಟ್ ಲಾಸ್ಟ್ ಜನವರಿಯಲ್ಲಿ ನಾವು ವಿ ಪರ್ಫಾರ್ಮ್ಡ್ ಇನ್ ಕೇರಳ ಆಲ್ಸೋ, ಒನ್ ಆಫ್ ದ ಮ್ಯಾರೇಜ್ ಪ್ರೋಗ್ರಾಮ್ ಸ್ಟೇಟಲ್ಲೂ, ಬೇರೆ ಸ್ಟೇಟ್ ಕೂಡ ಮಾಡ್ತಾರೆ. ಆಮೇಲೆ ದುಬೈಯಲ್ಲಿ ಯು ಎಸ್ ಎಲ್ಲಿಗೆ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅಪ್ಕಮಿಂಗ್ ಮಂತ್ಸಲ್ಲಿ ಅಪ್ಕಮಿಂಗ್ ಇಯರ್ಸಲ್ಲಿ ವಿಮೆ ಗೋ ಟು ಅಬ್ರಾಡ್ ಆಲ್ಸೋ. ಎಸ್ ಎಸ್. ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಯಾವ ಥರ, ಯಾವ ಥರದ ಇವೆಂಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ತೀವಿ? ಅಂದರೆ ನಮ್ಮದು ಓನ್ ಅಂತ ಒಂದು ಮಾಡ್ಕೊಂಡಿಲ್ಲ, ಎಲ್ಲ ನಮ್ಮದು ವರ್ಕಿಂಗ್ ಫ್ರೆಂಡ್ಸ್ ಸರ್. ಸೊ ಥರ್ಡ್ ಪಾರ್ಟಿ ವೆಂಡರ್ಸ್ ಜೊತೆ ನಾವು ಟೈಪ್ ಮಾಡ್ಕೊಂಡು ಮಾಡ್ತೀವಿ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ನಥಿಂಗ್ ಬಟ್ ಮ್ಯಾನೇಜಿಂಗ್ ದಿ ಇವೆಂಟ್ ಆನ್ ಪ್ರಾಪರ್ ವೇ ವಿತ್ ಸಿಸ್ಟಮ್ಯಾಟಿಕ್. ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಕೆಲವೊಬ್ಬರು ಬರೀ ಓನ್ಲಿ ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತಾರೆ, ಕೆಲವೊಬ್ಬರು ವೆಡ್ಡಿಂಗ್ಸ್ ಎಲ್ಲ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಯಾವ ಥರ? ನಮ್ಮದು ಕಾರ್ಪೊರೇಟ್ ಆ್ಯಂಡ್ ವೆಡ್ಡಿಂಗ್ಸ್ ಎರಡೂ ಸರ್. ಅಂದರೆ ಟೀಮ್ ಎರಡೂ ಟೈಪ್ ಟೀಮ್ ಹ್ಯಾಂಡಲ್ ಮಾಡ್ತೀವಿ. ಡಿಪೆಂಡ್ಸ್ ಅಪಾನ್ ದಿ ರಿಕ್ವೈರ್ಮೆಂಟ್ ಆಫ್ ಕಸ್ಟಮರ್ಸ್, ವಿ ಆರ್ ಪ್ರೊವೈಡಿಂಗ್ ಆಲ್ ಫೆಸಿಲಿಟೀಸ್. ಈ ಫೀಲ್ಡ್ ಹೇಗೆ ಆಕರ್ಷಣೆ ಇದರ ಹಿನ್ನೆಲೆ ಏನು ಅಂದರೆ ಸರ್, ನಮ್ಮದು ಆ್ಯಸ್ ಇನ್ಫಾರ್ಮ್ಡ್ ನಮ್ಮದು ಮೊದಲಿಂದ ಆರ್ಟಿಸ್ಟ್ ಆಗಬೇಕಂತ ಮೊದಲಿನ ಕನಸಿತ್ತು. ಸೊ ಈಗ ಅದನ್ನು ಕಲಿತಾ ಇದ್ದೀನಿ, ಪ್ಲಸ್ ಅದನ್ನು ಮಾಡ್ಕೋತಾ ಹೋದೀನಿ. ಬಟ್ ಸಂಗೀತ ಅನ್ನೋದು 1 ವರ್ಷ 2 ವರ್ಷ ಬರೋಂಗಿಲ್ಲ, ಎಷ್ಟೋ ವರ್ಷಗಟ್ಟಲೆ ಬೇಕಾಗ್ತದೆ. ಸೊ ಅದರದ್ದು ಕಲ್ಕೋತ ಕಲ್ಕೋತಾನೆ ಇದು ಹೊಟ್ಟೆಪಾಡಿಗಾಗಿ ಅಂದರೆ ಫಾರ್ಮಾದಲ್ಲಿ ಇಟ್ಕೊಂಡು ಎರಡಕ್ಕೂ ಮ್ಯಾನೇಜ್ ಮಾಡಲಿಕ್ಕೆ ಆಗಿಲ್ಲ. ಸೊ ಅದನ್ನು ನಾನು ಸೇಮ್ ಫೀಲ್ಡ್ ಅನ್ನೋ ಕಾರಣಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಶುರು ಮಾಡಿದೆ. ರಿಲೇಟೆಡ್ ಇಲ್ಲ, ಟೋಟಲ್ ಯೂ ಟರ್ನ್. ಶಿಫ್ಟ್ ಆಗಿದೆ ಮೊದಲಿಂದ ಹಾಬಿ, ಸಿನ್ಸ್ ಚೈಲ್ಡ್ಹುಡ್ ಹಾಬಿ ಇತ್ತು. ಸೊ ಹಾಬಿ ಕನ್ವರ್ಟೆಡ್ ಇಂಟು ಪ್ರೊಫೆಷನ್. ಸೊ ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮದು ಆಫೀಸ್ ಏನಾದರೂ? ಎಸ್, ವಿದ್ಯಾನಗರದಲ್ಲಿ ನಮ್ಮದು ಶಾಪ್ ಇದೆ, ಇನ್ಸ್ಟಿಟ್ಯೂಟ್ ಕಮ್ ಆಫೀಸ್ ಎರಡೂ ಇದೆ. ನಂದು ಫೋನ್ ನಂಬರ್ ಬಂದು 8105478346. ಹೊಸ ಏನಾದರೂ ಆಲೋಚನೆಗಳಿದೆಯಾ, ಎಕ್ಸ್ಪೆನ್ಷನ್ ಪ್ಲ್ಯಾನ್? ಅಂದರೆ ಫ್ಯೂಚರಲ್ಲಿ ನಮ್ಮದು ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ ಮಾಡೋ ಪ್ಲ್ಯಾನ್ ಇದೆ. ಆಮೇಲೆ ನಮ್ಮದೇ ಒಂದು ಓನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ನಮ್ಮದೇ ಓನ್ ಟೀಮ್ ಮಾಡೋ ಪ್ಲ್ಯಾನ್ ಇದೆ. ಸೊ ಹೋಪ್ ಫಾರ್ ಬೆಸ್ಟ್, ಎಲ್ಲರದ್ದು ಸಪೋರ್ಟ್ ಸಿಗ್ತಾ ಇದೆ.
ವಿಬಿಎಫ್ ಇಂದ ಬಂದ್ಮೇಲೆ ಸಿಗ್ತಾ ಇದೆ ಸಿನಿಮಾ ಸೀರಿಯಲ್ಲು ಟಿವಿಗಳಲ್ಲಿ ಏನಾದರೂ ಕಾರ್ಯಕ್ರಮ ಕೊಡುವಂಥದ್ದು ಅವಕಾಶ ಸಿಕ್ಕಿದೆಯಾ ಅಥವಾ ಸಿಕ್ಕರೆ ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ನಮ್ಮ ಸೆಲೆಕ್ಟೆಡ್ ನಮ್ಮ ಪರಿಚಯದವರು ಪ್ಲಸ್ ರಿಲೇಷನ್ ಫೀಲ್ಡಲ್ಲಿ ಇದ್ದಾರೆ, ವೇಟಿಂಗ್ ಫಾರ್ ಚಾನ್ಸ್. ಆ್ಯಕ್ಟಿಂಗ್ ಕೂಡ ಹಾಬಿ ಇತ್ತು, ಸೊ ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀನಿ ಸರ್. ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್? ಹಾಂ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ಇನಿಷಿಯಲಿ ಸ್ವಲ್ಪ ಹಿಕಪ್ಸ್ ಇದ್ದೇ ಇರ್ತವೆ, ಯಾಕಂದರೆ ಟೋಟಲಿ ಇರಾಸಿಯಸ್ ಮ್ಯಾನೇಜರ್ ಇದ್ದ ಮನುಷ್ಯ ಲೈಫ್ ಟುಗೆದರ್ ಸ್ಯಾಲ್ರಿ ತೊಗೊಳ್ಳೋನು, ಅವ್ನಿಗೆ ಟೋಟಲ್ ಜೀರೋ ಆಗ್ಬಿಡ್ತು. ಸೊ ಇನಿಷಿಯಲಿ ಸ್ವಲ್ಪ ಅಪೋಸ್ ಮಾಡಿದರು, ನಾವು ದೇ ಆರ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್, ಬಟ್ ಸ್ಟಿಲ್ ಲಾಂಗ್ ವೇ ಟು ಗೋ. ಏನು ಆಗಬೇಕು, ತುಂಬ ಜಾಸ್ತಿ ಆಗಬೇಕು. ಅನ್ಸಲ್ಟೇನು ಇನ್ಕಮ್ ಇರುತ್ತೆ? ಎಕ್ಸಾಕ್ಟ್ ಎಕ್ಸಾಕ್ಟ್. ಸಿಕ್ಸ್ ಮಂತ್ಸ್ ಸೀಸನ್ ಇರುತ್ತೆ, ಸಿಕ್ಸ್ ಮಂತ್ಸ್ ನಿಮ್ಗೆ ಇನ್ಕಮ್ ಇರುತ್ತೆ, ಸಿಕ್ಸ್ ಮಂತ್ಸ್ ಕಮ್ಮಿ ಇರುತ್ತೆ ತುಂಬ. ಸೊ ಮ್ಯಾನೇಜಿಂಗ್ ಸರ್, ನಿಮ್ಮ ಈಗ ಇವೆಂಟ್ಸ್ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಈ ಸಂಗೀತ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಬೇಕಂದ್ರೆ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು, ಯಾವ ಥರದ ಕಾರ್ಯಕ್ರಮಗಳನ್ನು ನೀವು ಮಾಡ್ಬೋದು? ನಮ್ಮ ಮ್ಯಾರೇಜಸ್ಸಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ, ಅದು ಮಾಡ್ತೇವೆ. ಆಮೇಲೆ ಹಿಂದಿ ದಿವಸ ಮೆಹಂದಿ ಸಂಗೀತ ಕಾರ್ಯಕ್ರಮ ಅಂತ ಮಾಡ್ತಾರೆ, ಅದಕ್ಕೆ ನಾವು ಎಲ್ಲ ನಮ್ಮದು ಟೀಮ್ ಇದೆ. ಆಮೇಲೆ ಹೋಸ್ಟ್ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಎಲ್ಲ ಟೈಪ್ ನಾವು ಪ್ರೊವೈಡ್ ಮಾಡ್ತೇವೆ. ಆಮೇಲೆ ಆರ್ಟಿಸ್ಟ್ ಯಾವ ಥರ ಬೇಕಂತಾರೋ ಆ ಥರ ಮಾಡ್ತೇವೆ. ಬರ್ಡೇ ಬರ್ತ್ಡೇ ಗೇಮ್ಸಲ್ಲಿ ಹೋಸ್ಟ್ ಗೇಮ್ಸ್ ಆಡಿಸಬೇಕಾಗುತ್ತೆ, ಕಪಲ್ ಗೇಮ್ಸ್, ಕಿಡ್ ಗೇಮ್ಸ್, ಅದು ಕೂಡ ನಮ್ದು ನುರಿತ ಕಲಾವಿದರಿದ್ದಾರೆ. ಕೆಲವೊಬ್ರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಅಂದರೆ ತುಂಬ ಹೈ ಪ್ರೈಸಿಂಗ್ ಇರುತ್ತೆ. ಈಗ ಹೇಳಿದರೆ ಮೆಹಂದಿ ಕಾರ್ಯಕ್ರಮದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಮಾಡಬೇಕಂತ, ಹೌದು, ಅದು ಎಷ್ಟರಿಂದ ನಿಮ್ಮ ಬಜೆಟ್ ಶುರು ಆಗುತ್ತೆ? ಈಗ ಅದೇ ಟಾಪ್ ಆರ್ಟಿಸ್ಟ್ ಹಾಕೊಂಡಾಗ ಬೇರೆ ಆಗುತ್ತೆ. ಹೌದು, ಎಕ್ಸಾಕ್ಟ್. ಸಾಮಾನ್ಯ ಒಂದು ಆರ್ಟಿಸ್ಟ್ ಈಗ ಲೋಕಲ್ ನಮ್ಮ ಲೋಕಲ್ ಆರ್ಟಿಸ್ಟ್ ಹಾಕೊಂಡಿಪ್ಪ ಅಂದರೆ ಸೌಂಡ್ ಸಿಸ್ಟಮ್ ಟೂ ವೇ ಸೌಂಡ್ ಸಿಸ್ಟಮ್ ಕನ್ಸಿಡರ್ ಮಾಡ್ಕೊಂಡು ಹೇಳಿದ್ರೆ ಬಂದು 25-30K ಅಪ್ರಾಕ್ಸಿಮೇಟ್ ಆಗುತ್ತೆ. ಫೋರ್ ಆರ್ಟಿಸ್ಟ್ ಆಗುತ್ತೆ. ಸೊ ಬಜೆಟ್ ಕಮ್ಮಿ ಇದೆಪ್ಪ ಅಂದರೆ ಅಕಾರ್ಡಿಂಗ್ಲಿ ವಿಲ್ ಸೆಟ್ ದಿ ನಂಬರ್ ಆಫ್ ಆರ್ಟಿಸ್ಟ್. ಎಲ್ಲರೂ 25-30 ಓಕೆ ಅಂತಾರೆ ಅನ್ನಲ್ಲ, ಸಮಟೈಮ್ಸ್ 15 ಅಂತಾರೆ, 20 ಜನ ಅಂತಾರೆ, 27 ಅಂತಾರೆ. ಸೊ ಅದ್ರ ಪ್ರಕಾರ ನಾವು ಆರ್ಟಿಸ್ಟ್ ಫೈನಲ್ ಮಾಡ್ಕೊಂಡು ಹೋಗ್ತೇವೆ ಸರ್. ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಡ್ಯಾಮ್ ಶೋರ್ ಟಿಲ್ ಡೇಟ್. ಎಲ್ಲ ಯಾವುದು ಕಸ್ಟಮರ್ಸ್ ಇಂಥ ಕಂಪ್ಲೇಂಟ್ ಅಂತ ಇಲ್ಲ, ಎವ್ರಿಬಡಿ ಈಸ್ ರಿಫರಿಂಗ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್. ಅದೇ ಥರ ನಮ್ಮದು ಅಡ್ವರ್ಟೈಸ್ಮೆಂಟ್ ಬೆಳೆದೇ ಒಂದು ಲೆವೆಲಿಗೆ ಬಂದಿದೆ. ಈಗ ನಾವು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಎಕ್ಸ್ಕ್ಲೂಸಿವ್ ಏನು ಖರ್ಚು ಮಾಡಿಲ್ಲ, ಆ್ಯಡ್ ಮಾಡಿಲ್ಲ. ಸೊ ಮೌತ್ ಟು ಮೌತ್ ಏನು ಡೆವಲಪ್ ಆಗಿದೆಯೋ ಅದ್ರ ಮೇಲೆ ನಮ್ದು ನಡೀತಾ ಇದೆ. ಇಟ್ಸ್ ದಟ್ ಇಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದು ಸಂತೋಷ್ ಮುಖಾಶಿ ಅವ್ರ ಮಾತು. ಅವರು ಇವೆಂಟ್ಸ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಕಡೆ ಮತ್ತು ಹೊರ ರಾಜ್ಯಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಭಾಳ ಒಂದು ರೀಸನೇಬಲ್ ಒಂದು ದರದಲ್ಲಿ ಅವರ ಈ ಸೇವೆ ಲಭ್ಯ ಇದೆ. ಇನ್ನೂ ಅಂದರೂ ಕೂಡ ಇವ್ರನ್ನ ಸಂಪರ್ಕ ಮಾಡಿ ಸರ್. ಹೇಳಿ, ಇನ್ನೊಂದೇನೋ ವಿಷಯ ಮಿಸ್ ಮಾಡಿದೆ ಹೇಳಿ. ಆ್ಯಕ್ಚುಲಿ ನಾನು ಕೊಳ್ಳುವಾದಾಗ ನಮ್ಮ ಪ್ರವೀಣ್ ಪಂಡಿತ್ ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ, ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಕಲಿತೇನೆ. ಅದ್ರ ಪ್ರಕಾರನೇ ನಾನು ಎಲ್ಲ ಇವೆಂಟ್ಸ್ ಕೂಡ ಮಾಡ್ತಾಯಿದ್ದೆ. ಅದು ಹೇಳೋದು ಮಿಸ್ ಆಗಿತ್ತು. ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯರು ಕೂಡ, ಎಲ್ರಿಗೂ ಗೊತ್ತಿದೆ ಪ್ರವೀಣ್ ಗೋಡ್ಕಿಂಡಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂಥ ಕ್ಲಾಸಿಕಲ್ ಫ್ಲೂಟಿಸ್ಟ್ ಅವರು. ಅವ್ರ ಕೈಯಲ್ಲಿ ಅವರು ಫ್ಲೂಟನ್ನು ಕಲಿತಾ ಇದ್ದಾರೆ. ಇದು ಒಂದು ಧಾರವಾಡದ ವಿಶೇಷ ಅಂತ ಹೇಳ್ಬೋದು, ಸಾಂಸ್ಕೃತಿಕ ನಗರಿ ಅದು. ಸೊ ಇದು ಸಂತೋಷ್ ಮುಖಾಶಿ ಅವರ ಮಾತು. ಯಾರಾದರೂ ಒಂದು ಕಾರ್ಯಕ್ರಮಗಳನ್ನ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅಥವಾ ಇವೆಂಟ್ಸನ್ನು ಆಯೋಜನೆ ಮಾಡಬೇಕಾದ್ರೆ ಅವ್ರನ್ನ ಸಂಪರ್ಕ ಮಾಡಿ. ಅವರು ನಿಮಗೆ ಭಾಳ ಉತ್ತಮವಾದಂಥ ಒಂದು ಮನರಂಜನೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು.